ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಿನ ದೌರ್ಜನ್ಯ ಹಾಗೂ ಕೊಲೆಯನ್ನು ಖಂಡಿಸಿ ಚಿಕ್ಕೋಡಿಯಲ್ಲಿ ಮೌನ ಮೆರವಣಿಗೆ. ಇತ್ತೀಚೆಗೆ ಕಲ್ಕತ್ತಾದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಿನ ದೌರ್ಜನ್ಯ, ಹಿಂಸೆ, ಕೊಲೆಯನ್ನು ವಿರೋಧಿಸಿ ಚಿಕ್ಕೋಡಿ ನಗರದಲ್ಲಿ ಐಎಂಎ ಸಹಯೋಗದೊಂದಿಗೆ ಮೌನ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರೀಯ ಭಾರತೀಯ ವೈದ್ಯಕೀಯ ಸಂಘ ಆಗಸ್ಟ್ 17ರ ಬೆಳಗ್ಗೆ 6ರಿಂದ ಆಗಸ್ಟ್ 18ರ ರವಿವಾರ ಬೆಳಗ್ಗೆ 6ರ ತನಕ ತುರ್ತು ಸೇವೆಯನ್ನು ಹೊರತುಪಡಿಸಿ ಇತರ ಸೇವೆಗಳನ್ನು ನಿಲ್ಲಿಸುವಂತೆ ನಿರ್ದೇಶನ ನೀಡಿದೆ. ಇತ್ತೀಚಿನ ಕಲ್ಕತ್ತಾ ಘಟನೆಯನ್ನು ಖಂಡಿಸಿ ಇಂದು ದೇಶದಾದ್ಯಂತ ವೈದ್ಯರು ಕರೆದ ಬಂದ್ಗೆ ಐಎಂಎ ಚಿಕ್ಕೋಡಿ ಸಂಘ ಬೆಂಬಲ ನೀಡಿದ್ದು, ಜನಸಾಮಾನ್ಯರಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಮೌನ ಮೆರವಣಿಗೆ ನಡೆಯಿತು. ಈ ಮೌನ ಮೆರವಣಿಗೆಯು ಚಿಕ್ಕೋಡಿ ಐಎಂಎ ಸಂಘದಿಂದ ಪ್ರಾರಂಭವಾಗಿ ಸರ್ಕಾರಿ ಆಸ್ಪತ್ರೆಗೆ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಯಲ್ಲಿ ತೆರಳಿ ಬಸವ ಸರ್ಕಲ್ ಬಳಿ ಉಪವಿಭಾಗಾಧಿಕಾರಿ ಸಂಪಗಾವೆ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಪದ್ಮರಾಜ್ ಪಾಟೀಲ್, ದೇಶದಲ್ಲಿ ವೈದ್ಯರಿಗೆ ಹಾಗೂ ಮಹಿಳೆಯರಿಗೆ ಸುರಕ್ಷತೆ ನೀಡಬೇಕು. ಕಲ್ಕತ್ತಾದಲ್ಲಿ ಮಹಿಳಾ ವೈದ್ಯೆಯ ಮೇಲೆ ನಡೆದ ಕ್ರೌರ್ಯ ಹಾಗೂ ಹತ್ಯೆಯನ್ನು ಮಾಡಿದ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ದಿವಸ ನಾವು ಇಡೀ ಭಾರತ ದೇಶದಂತೆ ಈ ಪ್ರತಿಭಟನಾ ರ್ಯಾಲಿ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ವೈದ್ಯ ಸಿಬ್ಬಂದಿ ಆತು ವೈದ್ಯ ಯಾರು ಪಿ ಜಿ ಮಾಡ್ತಾಯಿದ್ರು ಅಂಥ ಮಹಿಳೆ ವೈದ್ಯಳಿಗೆ ಕಾರ್ಯನಿರ್ವಹತಿ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಒಂದು ಮರಣಾಂತಕ ಹಲ್ಲೆ ಬಲಾತ್ಕಾರ ಮಾಡಿ ಮರಣಾಂತಕ ಹಲ್ಲೆ ಮಾಡಿದ್ದಾರೆ. ಇದು ಭಾಳ ಅಮಾನವೀಯ ಕೃತ್ಯವಾಗಿದೆ. ಯಾಕಂದ್ರೆ ನೋಡ್ರಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ದಾಗ ಅವರು ವೆಜೈನಾದಾಗ 150 ml ಸೆಮೆನ್ ಸಿಗ್ತೈತಂದ್ರೆ ಇದು ಎಷ್ಟು ಅಮಾನವೀಯತೆಯಿಂದ ಮಾಡಿದ್ದಾರೆ ಅನ್ನೋದು ಗುರುತಾಗ್ತದೆ. ನಮ್ದೆಲ್ಲ ವೈದ್ಯರು ಅಥವಾ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಇವತ್ತು ಯಾರು ಬಂದಾರ, ನಮ್ದು ಒಂದೇ ಇಚ್ಛೆ ಐತಿ, ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಸಿಗಬೇಕು. ಅದರಂತೆ ಒಂದು ವೈದ್ಯರ ರಕ್ಷಣೆಗಾಗಿ ಹಾಗೂ ಮಹಿಳೆಯರ ರಕ್ಷಣೆಗಾಗಿ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಅಂಥೇಳಿ ನಾವು ಇವತ್ತು ಈ ಮುಖಾಂತರ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ. ತಾವು ಅದರಂತೆ ರಾಜ್ಯಕ್ಕೂ ನಾವು ಮನವಿ ಮಾಡ್ತಾ ಇದ್ದೇವೆ. ಎಲ್ಲ ವೈದ್ಯರಿಗೆ ಹಾಗೂ ಬರೀ ಡಾಕ್ಟರ್ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇಲ್ಲ, ನಾವು ಎಲ್ಲ ದೇಶದ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು. ಯಾಕಂತ ಇಂಥ ಕೃತ್ಯ ಇನ್ನು ಮುಂದೆ ಯಾವಾಗೂ ಆಗಬಾರ್ದು. ಇದಾಗಿದ್ದು ಬಹಳ ಖಂಡನೀಯದೆ, ನಾವು ಎಲ್ಲ ಇದನ್ನು ಖಂಡಿಸ್ತೇವೆ. ಈ ಸಂದರ್ಭದಲ್ಲಿ ಐಎಂಎ ಅಧ್ಯಕ್ಷ ದರ್ಶನ್ ಪೂಜಾರಿ, ಡಾಕ್ಟರ್ ದಯಾನಂದ ನುಲಿ, ಡಾಕ್ಟರ್ ಮಾರುತಿ ಮುಸಾಳೆ, ಡಾಕ್ಟರ್ ಪದ್ಮರಾಜ್ ಪಾಟೀಲ, ಡಾಕ್ಟರ್ ಅಜಿತ್ ಚರಾಟೆ, ಡಾಕ್ಟರ್ ಸಂಜಯ್ ಪಾಟೀಲ, ಡಾಕ್ಟರ್ ಸಂಧ್ಯಾ ಪಾಟೀಲ, ಡಾಕ್ಟರ್ ಕಲ್ಪನಾ ನುಲಿ, ಡಾಕ್ಟರ್ ರಾಜೇಂದ್ರ ಸಲ್ಗರೆ, ಡಾಕ್ಟರ್ ಚಿದಾನಂದ ಪಾಟೀಲ, ಡಾಕ್ಟರ್ ಎನ್ ಆರ್ ಪಾಟೀಲ, ಡಾಕ್ಟರ್ ಶ್ಯಾಮ್ ಪಾಟೀಲ, ಡಾಕ್ಟರ್ ಸುಧೀರ್ ಪುವಲ್, ಡಾಕ್ಟರ್ ಸಗ್ರೆ, ಡಾಕ್ಟರ್ ಸುಧೀರ್ ಪಾಟೀಲ, ಡಾಕ್ಟರ್ ಕಾವೇರಿ ಚರಾಟೆ, ಡಾಕ್ಟರ್ ದೇವಿಕಾ ಬಾತೆ ಸೇರಿದಂತೆ ವಿವಿಧ ನರ್ಸಿಂಗ್ ಕಾಲೇಜ್ನ ವಿದ್ಯಾರ್ಥಿನಿಯರು, ಮೆಡಿಕಲ್ ಸ್ಟೋರ್ಸ್ನ ಮಾಲೀಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಹಾಂ ಸರ್, ನಾನು ಹೋಗ್ತೀನಿ.
ವೈದ್ಯ ಸಿಬ್ಬಂದಿಗಳು ಸಹಿತ ಬಂದಿದ್ದಾರೆ, ಅದರಂತೆ ರೋಟರಿ ಕ್ಲಬ್ ಅವರು ಸಹಿತ ನಮಗೆ ಈ ಸಮರ್ಥನೆ ನೀಡಿದ್ದಾರೆ, ವಕೀಲರ ಸಂಘ ಸಹಿತ ಸಮರ್ಥನೆ ನೀಡಿದ್ದಾರೆ, ಅದರಂತೆ ಆದರ್ಶ ಪ್ಯಾರಾ ಮೆಡಿಕಲ್ ಕಾಲೇಜ್